ವೆಲ್ಕಮ್ ಬ್ಯಾಕ್. ಮಂಡ್ಯದ ಮಿಮ್ಸ್ ನಿಂದ ಪರಾರಿಯಾಗಿದ್ದಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಪಾಷಾ ಮಂಡ್ಯದ ಮಿಮ್ಸ್ನಿಂದ ಪರಾರಿಯಾಗಿದ್ದಂತಹ ವ್ಯಕ್ತಿ, ಆತನನ್ನ ಬಂಧಿಸಲಾಗಿದೆ. ಜಿಲ್ಲಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆತನನ್ನ ಪತ್ತೆ ಮಾಡಿದ್ದಾರೆ. ಈಗ ಶಂಕರ್ ಮಠದಲ್ಲಿ ಸಂಬಂಧಿಕರ ಮನೆಯಲ್ಲಿ ಸೆರೆ ಸಿಕ್ಕಿದ್ದಾನೆ ನೋಡಿ, ಕ್ವಾರಂಟೈನ್ ಮಾಡಿರೋಂಥ ವ್ಯಕ್ತಿ, ಶಂಕಿತ ವ್ಯಕ್ತಿ. ಸೊ ಅಲ್ಲಿ ಸಂಬಂಧಿಕರ ಮನೆಗೆ ಓಡ್ ಹೋಗಿ ಕುತ್ಕೊಂಡಿರುವಂಥದ್ದು. ಅಲ್ಲಿದ್ದವರಿಗೆಲ್ಲ ಒಂದು ವೇಳೆ ಈತನಿಗೆ ಸೋಂಕು ಕಂಡು ಬಂದ್ರೆ ಅಲ್ಲಿದ್ದವ್ರಿಗೂ ಕೂಡ ಸೋಂಕು ತಗಲುತ್ತಲ್ವಾ, ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಈತನನ್ನ ಪೊಲೀಸರು ಪತ್ತೆ ಹಚ್ಚಿ ಸೆರೆ ಹಿಡಿದು ವಾಪಸ್ ಆಂಬ್ಯುಲೆನ್ಸ್ ಮುಖಾಂತರ ಮತ್ತೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಬೆಳಗ್ಗೆ ಐಸೋಲೇಷನ್ ವಾರ್ಡ್ನಿಂದ ಈ ಇಮ್ರಾನ್ ಪರಾರಿಯಾಗಿದ್ದ. ಮಂಡ್ಯದ ಆಸ್ಪತ್ರೆಯಿಂದ ಶಂಕಿತ ವ್ಯಕ್ತಿ, ಅಂದ್ರೆ ಸೋಂಕಿದೆ ಅನ್ನುವಂತಹ ಶಂಕಿತ ವ್ಯಕ್ತಿ, ಇತನನ್ನು ಐಸೋಲೇಷನ್ ನಲ್ಲಿ ಇಡಲಾಗಿತ್ತು. ಈತ ಪರಾರಿ ಆಗಿದ್ದ. ಯಾಕೆ ಪರಾರಿ ಆಗ್ತಾರೆ? ಅದೇನು ಜೈಲ ಆಸ್ಪತ್ರೆಯಲ್ಲಿ ಇವರ ಆರೋಗ್ಯ ರಕ್ಷಣೆಗೋಸ್ಕರ ಇವ್ರನ್ನ ಇಟ್ಟಿರ್ತಾರೆ. ಅಂಥದ್ರಲ್ಲಿ ಅಲ್ಲಿಂದ ಪರಾರಿ ಆಗಿರುವಂಥದ್ದು ಶಂಕರ ಮಠದಲ್ಲಿರುವಂತಹ ಸಂಬಂಧಿಕರ ಮನೆಯಲ್ಲಿ ಹೋಗಿ ಪತ್ತೆ ಆಗಿದ್ದಾನೆ. ಪೊಲೀಸರು ಕಾರ್ಯಾಚರಣೆ ನಡೆಸಿ ಈತನನ್ನ ಪತ್ತೆ ಮಾಡಿ ಮತ್ತೆ ವಾಪಸ್ ತಂದು ಮಿಮ್ಸ್ಗೆ ಸೇರಿಸಿದ್ದಾರೆ. ನಾಪತ್ತೆಯಾಗಿರುವಂತಹ ಇಮ್ರಾನ್ ಪಾಷಾನನ್ನ ಬಂಧಿಸಿ ವಾಪಸ್ ಕರ್ಕೊಂಡು ಬರಬೇಕಾಯ್ತು. ಮಂಡ್ಯದಲ್ಲಿ ಮಂಡ್ಯದ ಶಂಕರ್ ಮಠದ ಸಂಬಂಧಿಕರ ಮನೆಯಲ್ಲಿ ಈತ ಸೆರೆ ಸಿಕ್ಕಿರುವಂಥದ್ದು. ಅಂದ್ರೆ ಬೇರೆಯವರಿಗೂ ಸೋಂಕು ಹರಡಿದ ಹಾಗೆ ಲೆಕ್ಕ ಆಗುತ್ತಾ ಇದು. ಆತ ಶಂಕಿತ, ಸೋಂಕು ಇದೆಯೋ ಇಲ್ವೋ ಅನ್ನೋದು, ಆತನಿಗೆ ಸೋಂಕು ಇಲ್ಲ ಅನ್ನೋದು ಇನ್ನೂ ಕೂಡ ದೃಢಪಟ್ಟಿಲ್ಲ. 14 ದಿನಗಳ ಕ್ವಾರಂಟೈನ್ ನಂತರ ಅಷ್ಟೇ ಗೊತ್ತಾಗುತ್ತೆ ಯಾವುದೇ ರೀತಿ ಸೋಂಕು ಇಲ್ಲ ಅಂತಂದ್ರೆ ಆಗ ಹೊರಗಡೆ ಹೋಗಬಹುದು. ಈ ವ್ಯಕ್ತಿ ಕ್ವಾರಂಟೈನ್ ನಲ್ಲಿ ಇರುವಂತಹ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗಿರುವಂತದ್ದು. ಪೊಲೀಸರು ಹಿಡಿದಿರೋ ಕೆಲಸ ಎಲ್ಲ ಬಿಟ್ಟು ಇವ್ರ ಹಿಂದೆ ಬಿದ್ದು ಇವ್ರನ್ನ ಹಿಡಿದು ಇದೀಗ ವಾಪಸ್ ತಂದು ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಜಿಲ್ಲಾ ಪೊಲೀಸರ ಕಾರ್ಯಾಚರಣೆ ವೇಳೆ ಈತ ಸಂಬಂಧಿಕರ ಮನೆಯಲ್ಲಿ ಹೋಗಿ ಕೂತ್ಕೊಂಡಿರೋದು ಪತ್ತೆಯಾಗಿದೆ. ಒಂದು ವೇಳೆ ಅವ್ರಿಗೂ ಯಾರಿಗಾದ್ರೂ ಅಲ್ಲಿ ಈತನಿಗೆ ಒಂದು ವೇಳೆ ಸೋಂಕು ಇರುವಂತದ್ದು ಗೊತ್ತಾದ್ರೆ ಅಲ್ಲೂ ಕೂಡ ಸೋಂಕು ಹರಡುತ್ತಲ್ವಾ, ಇಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಯಾಕೆ ಇಂಥ ಅಪಸವ್ಯಗಳನ್ನ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಒಟ್ಟಾರೆ ಮಂಡ್ಯ ಜಿಲ್ಲಾ ಪೊಲೀಸರು ಕಾರ್ಯಾಚರಣೆ ಮಾಡಿ ಈತನನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಏನಿದೆ ಅಪ್ಡೇಟ್? ಏನು ಬೆಳಿಗ್ಗೆಯಷ್ಟೇ ಏನು ಮಂಡ್ಯದ ಐಸೋಲೇಷನ್ ವಾರ್ಡ್ ಇಂದ ಮಳವಳ್ಳಿಯಲ್ಲಿ ಏನು ಇತ್ತೀಚೆಗಷ್ಟೇ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಆಗಿದ್ದಂತ ಇಮ್ರಾನ್ ಅನ್ನುವ ವ್ಯಕ್ತಿ ಎಸ್ಕೇಪ್ ಆಗಿದ್ದ. ಇದರಿಂದ ಸಾಕಷ್ಟು ಆತಂಕ ಮೂಡಿತ್ತು. ಏನು ಈತ ನಾಪತ್ತೆ ಆಗಿರೋದ್ರಿಂದ ಈತ ಎಲ್ಲೋಗಿದ್ದಾನೆ, ಏನಾಗಿದ್ದಾನೆ, ಈತ ಮತ್ತೇನಾದ್ರೂ ಆತಂಕ ಎದುರಾಗ್ಬೋದು ಅನ್ನೋ ಸಮಸ್ಯೆ ಎದುರಾಗಿತ್ತು. ಆದ್ರೆ ಈ ಒಂದು ವಿಷಯನ ಕಲೆ ಹಾಕಿದಂತ ಪೊಲೀಸ್ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಅಲ್ಲಿನ ಸಿಸಿಟಿವಿ ಫುಟೇಜ್ ಮತ್ತೆ ಇನ್ನಿತರ ಒಂದು ಮಾಹಿತಿಗಳ ಮೂಲಕ ಆತನನ್ನ ಪತ್ತೆ ಹಚ್ಚಿ ಇದೀಗ ಮತ್ತೆ ವಶಕ್ಕೆ ಪಡೆದುಕೊಂಡು ಈಗ ಮತ್ತೆ ಮಂಡ್ಯದ ಮಿಂಗ್ ಆಸ್ಪತ್ರೆಯಲ್ಲಿರುವ ಐಸೋಲೇಷನ್ ವಾರ್ಡ್ಗೆ ಸ್ಥಳಾಂತರ ಮಾಡಿದ್ದಾರೆ. ಏನೀತ ಮಂಡ್ಯದ ಶಂಕರನಗರದಲ್ಲಿರುವ ಆತ ಸಂಬಂಧಿಕರ ಅವ್ರ ಮನೆಯಲ್ಲಿದ್ದ, ಸಂಬಂಧಿಕರಿಗೂ ಕೂಡ ಏನು ಆಯ್ತ ಬಂದಿದ್ದಾರೆ ಗೊತ್ತಿಲ್ಲ. ಆದ್ರೆ ಟಿವಿಗಳಲ್ಲಿ ಬಂದಂತಹ ಒಂದು ಮಾಧ್ಯಮದ ಒಂದು ವಿಷಯನ ತಿಳಿದು ಅವರು ಕೂಡ ಆತಂಕ ಆಗಿದ್ರು. ಅವರೇ ಒಂದು ಮಾಹಿತಿಯನ್ನ ಏನು ಜಿಲ್ಲಾಡಳಿತಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟರು. ಆ ಮೂಲಕ ಸ್ಥಳಕ್ಕೆ ತೆರೆದಂತ ಪೊಲೀಸರು ಆತನನ್ನ ಮತ್ತೆ ವಶಕ್ಕೆ ಪಡೆದುಕೊಂಡು ಈಗ ಮತ್ತೆ ಮಂಡ್ಯದ ಒಂದು ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿರುವಂತದ್ದು. ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.